ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಎರಡನೇ ಪಾಠ ಏನು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಅಂದರೆ, ಈ ಎರಡು ಟರ್ಮ್ಸ್ ಅಂತೂ ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಒಂದು ಅಸೆಟ್ಸು, ಅಸೆಟ್ಸು ಮತ್ತು ಇನ್ನೊಂದು ಲಯಬಿಲಿಟೀಸು. ಈ ಎರಡು ಪದಗಳನ್ನ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಗೋ ಹಾಗೆ ಅವರಿಗೆ ಹೇಳ್ಕೊಡ್ಬೇಕು. ಅಸೆಟ್ಸ್ ಅಂದರೆ ನಿಮಗೆ ಆ ಅಸೆಟ್ಸಿಂದ ನಮಗೆ ಹಣ ಬರುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಒಂದು ಮನೆ ಬೈ ಮಾಡಿದಾಗ ಆ ಮನೇನ ಬಾಡಿಗೆ ಕೊಟ್ಟರೆ ನಿಮಗೆ ರೆಗ್ಯುಲರಾಗಿ ಹಣ ಬರುತ್ತೆ. ಅದೇ ರೀತಿ ನೀವು ಹಣನ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿದ್ರೆ ಅದರಿಂದ ನಿಮಗೆ ರೆಗ್ಯುಲರಾಗಿ ಬಡ್ಡಿ ಬರುತ್ತೆ. ಇದೆಲ್ಲನೂ ಅಸೆಟ್ಸ್ ಅಂತಾರೆ. ನಿಮಗೆ ಯಾವುದೇ ಅಸೆಟ್ಸಿಂದ ನಿಮಗೆ ರೆಗ್ಯುಲರಾಗಿ ಹಣ ಬರ್ತಾ ಇರುತ್ತೆ, ಅದನ್ನು ಅಸೆಟ್ಸ್ ಅಂತಾರೆ. ಅದೇ ರೀತಿ ಲಯಬಿಲಿಟೀಸ್, ಲಯಬಿಲಿಟೀಸಿಂದ ನಿಮಗಂತೂ ಹಣ ಬರೋದಿಲ್ಲ, ನಿಮ್ಮಲ್ಲಿರೋ ಹಣ ಅದು ಡಿಡಕ್ಟ್ ಆಗ್ತಾ ಇರುತ್ತೆ. ಲಯಬಿಲಿಟೀಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ಲು, ನೀವು ಒಂದು ಕಾರ್ ತಗೊಂಡಿದ್ದೀರ ಅಂದ್ಕೊಳ್ಳಿ, ಆ ಕಾರು ಪ್ರತಿ ತಿಂಗಳು EMI ಕಟ್ಟಬೇಕಂದಾಗ ಅದು ನಿಮಗೆ ಲಯಬಿಲಿಟೀಸ್ ಆಗುತ್ತೆ. ಅದೇ ರೀತಿ ನೀವು ಒಂದು ಲೋನ್ ತಗೊಂಡಿದ್ದೀರ ಅಂದರೆ ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಕಟ್ಟಬೇಕು ಅನ್ನೋದು ಲಯಬಿಲಿಟೀಸ್ ಆಗಿಬಿಡುತ್ತೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಅಸೆಟ್ಸ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು, ಜೀವನದಲ್ಲಿ ಯಾವುದನ್ನು ನಾವು ಜಾಸ್ತಿ ವೃದ್ಧಿ ಮಾಡ್ಕೊಳ್ಬೇಕು, ನಾವು ಜೀವನದಲ್ಲಿ ಅಸೆಟ್ಸನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಹಣ ಜಾಸ್ತಿ ಬೇಕು, ನಾವು ಬೇಗ ರಿಚ್ ಆಗಬೇಕು, ನಾವು ಒಳ್ಳೆ ರೀತಿಯಲ್ಲಿ ಸ್ಥಿತಿವಂತರಾಗಬೇಕಂದ್ರೆ ನಮ್ಮ ಅಸೆಟ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅಸೆಟ್ಸ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ನಾವು ಆ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿದಾಗ ಮಾತ್ರ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಬೆಲೆ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ನಮ್ಮ ಲೈಫು ನಡೆಯುತ್ತೆ. ಆದ್ದರಿಂದ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಬಗ್ಗೆ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಪಾಠ ಹೇಳ್ಕೊಡಿ. ಯಾಕಂದರೆ ಅಸೆಟ್ಸು ಲಯಬಿಲಿಟೀಸು ನಾವು ಯಾಕೆ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಅಂದರೆ, ನಾವು ಅಸೆಟ್ಸ್ ಕ್ರಿಯೇಟ್ ಮಾಡಿದ್ರೆ ನಾವು ಜೀವನ ಪೂರ್ತಿ ಕಷ್ಟ ಬೀಳೋ ಆಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು, ಯಾವುದೇ ಒಂದು ಕೂಲಿ ಕೆಲಸ ಮಾಡೋನು, ಏನೋ ಒಂದು ಆಟೋ ಓಡಿಸೋನು, ಅವರು ಅದನ್ನು ಜೀವನದಲ್ಲಿ ಬರೋ ಹಣನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಜಾಸ್ತಿ ಮಾಡ್ಕೊಂಡು ಹೋದಾಗ ಅವ್ರ ಜೀವನ ಪೂರ್ತಿ ದುಡಿಯೋ ನೆಸೆಸರಿ ಇರಲ್ಲ. ನಾವು ಜೀವನ ಪೂರ್ತಿ ದುಡಿತಾನೆ ಇರಬೇಕು ಅಂದಾಗ ನಾವು ಬಂದಿರೋ ಹಣನೆಲ್ಲ ಖರ್ಚು ಮಾಡ್ತಾ ಇದ್ರೆ ನಾವು ಜೀವನ ಪೂರ್ತಿ 50 ಅಲ್ಲ 60 ವರ್ಷ ಅಲ್ಲ 70 ವರ್ಷ ಆದರೂ ನಾವು ದುಡಿತಾನೆ ಇರಬೇಕಾಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಪಾಠ ಹೇಳ್ಕೊಡ್ಬೇಕು. ನಮ್ಮಲ್ಲಿ ಬರೋ ಆದಾಯದಲ್ಲಿ ಸ್ವಲ್ಪ ಮೊತ್ತದ ಹಣನ ಸೇವ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಹೇಳ್ಕೊಡ್ಬೇಕು. ಆ ರೀತಿ ಮಾಡಿದಾಗ ಅವರ ಭವಿಷ್ಯವೂ ಕೂಡ ಒಳ್ಳೆ ರೀತಿ ಆಗಿರುತ್ತೆ. ಯಾಕಂದರೆ ನಾವು ಎಷ್ಟು ಹಣ ದುಡಿಯೋದೆಲ್ಲ ಇಂಪಾರ್ಟೆಂಟು, ಆ ಹಣದಲ್ಲಿ ನಾವು ಎಷ್ಟು ಸೇವ್ ಮಾಡ್ತೀವಿ, ಆ ಹಣದಿಂದ ನಾವು ಎಷ್ಟು ಖರ್ಚು ಮಾಡ್ತೀವಿ, ನಮ್ಮ ಸ್ಪೆಂಡಿಂಗ್ ಪ್ಲಾನ್ ಏನು, ನಮ್ಮ ಸೇವಿಂಗ್ಸ್ ಪ್ಲಾನ್ ಏನು ಅನ್ನೋದ್ರ ಮೇಲೆ ಪ್ರತಿಯೊಂದನ್ನು ಕೂಡ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಒಳ್ಳೆಯ ಪೋಷಕರು ಈ ವಿಷಯನೂ ಕೂಡ ತಮ್ಮ ಮಕ್ಕಳಿಗೆ ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಅರ್ಥ ಆಗೋ ಹಾಗೆ ನೋಡ್ಕೊಳ್ತಾರೆ.